ಸ್ಟೂಡೆಂಟ್ಸ್ ಇದು 2018 ಓಕೆನಾ ಕಾಸ್ಟಿಂಗ್ ಮತ್ತೆ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ ನಲ್ಲಿ ಓಕೆನಾ ಒಂದು ಕ್ವಶನ್ ಇದೆ 14 ಮಾರ್ಕ್ಸ್ ಗೆ ಇದು ಅಬ್ನಾರ್ಮಲ್ ಲಾಸ್ ಕ್ವಶನ್ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಪ್ರಾಡಕ್ಟ್ ಬಿ ಈಸ್ ಒಬ್ಟೇನ್ಡ್ ಆಫ್ಟರ್ ಇಟ್ ಪಾಸಸ್ ತ್ರೂ ತ್ರೀ ಡಿಸ್ಟಿಂಕ್ಟ್ ಪ್ರಾಸೆಸಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಒಬ್ಟೇನ್ಡ್ ಫ್ರಮ್ ದ ಅಕೌಂಟ್ಸ್ ಫಾರ್ ದ ವೀಕ್ ಎಂಡಿಂಗ್ 31st December 2017 Particulars, total, process 1, 2, 3, direct material, direct wages, production overhead. Now, production overhead, total matra kutida, correct? Process 1, 2, 3 amount is SS onta kutida. Now, adana calculate, marbeka, the yenge anta na head. 1000 units at rupees 3 per unit were introduced into process 1. Production overhead is recovered on 100% of direct wages. Il kutida mudi. Production overhead is recovered on 100% of direct wages. Direct wages is the total of 9,000. Production overhead is 100% of the yes birthday. Direct wages is the process 1, 2, 3. Amount. Next to following additional data are obtained. Process 1, 2, 3. Output during the year week. Normal loss to input. Normal loss to input. Scrap value we need rupees per unit. Correct? What is it? Repair process account, abnormal gain or loss account. Correct? First, we have process 1 account, process 2 account, process 3 account. What is the process? SS total cost per unit SS per unit. Calculate. Okay? Okay? First, process 1 account. Process 1 account. This process 1 account units total. Okay, na? Units total. Clear? This is process 1 account. Clear? खर्च आगे अंदर फर्स्ट प्रोसेस वन इनपुट एडजस्टमेंट 1000 यूनिट हाकितूपाय प्रकार 3 रुपीस पर यूनिट आगे करेक्ट बिगिनिंग प्रोसेस वन 1000 यूनिट रॉ मटेरियल प्रोसेस वन हाक रॉ मटेरियल यूनिट 3 रुपीस खर्च आगे टोटल खर्च आगते 3000 rupees or 1000 into 3. It is bit to direct material bare aagidiyante. Yesterday direct material so 2600 rupees total cost aagide. Direct wages est aagide 2000 rupees aagide. Production overhead est aagide 2000 aagide. Yake andre 100% of direct wages anta helidare. ಅಂದ್ರೆ ಡೈರೆಕ್ಟ್ ವೇಜಸ್ ಎಷ್ಟಿದೆಯೋ ಅದ್ರ ಮೇಲೆ 100% ಅಂದ್ರೆ ಎಷ್ಟು 2000 ಇಂಟು 100% ಅಂದ್ರೆ 2000 ಅಂತ ಬರುತ್ತೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಈಗ ಅವನೇನ್ ಹೇಳ್ತಾ ಇದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಅಂದ್ರೆ ಓಕೆನಾ ಪ್ರೋಸೆಸ್ ಒನ್ ಅಲ್ಲಿ ಟೋಟಲ್ ಔಟ್ಪುಟ್ ಎಷ್ಟು ಬಂದಿದೆಯಂತೆ 950 ಯೂನಿಟ್ಸ್ ಬಂದಿದೆಯಂತೆ ನಾರ್ಮಲ್ ಲಾಸ್ ಎಷ್ಟಂತೆ 5% ಇನ್ಪುಟ್ ಮೇಲೆ 5% ಅಂತ ಹೇಳ್ತಾ ಇದ್ದಾರೆ ನಾರ್ಮಲ್ ಲಾಸ್ ಏನೋ ಇನ್ಪುಟ್ ಮೇಲೆ 5% ನೋಡಿ ನಾರ್ಮಲ್ ಲಾಸ್ ಓಕೆನಾ ಇನ್ಪುಟ್ ಎಷ್ಟಪ್ಪ ಇದೆ 1000 ಯೂನಿಟ್ ಇದೆ 5% ಎಷ್ಟಾಗುತ್ತೆ 50 ಯೂನಿಟ್ಸ್ ಆಗುತ್ತೆ ಕರೆಕ್ಟಾ 1000 ಮೇಲೆ 5% ಎಷ್ಟು 50 ಯೂನಿಟ್ಸ್ ಆಗುತ್ತೆ ಈಗ 1000 ಯೂನಿಟ್ ನ ಹಾಕಿದ್ದೀನಿ ಅದರಲ್ಲಿ ನಾರ್ಮಲ್ ಲಾಸ್ ಅಂದ್ರೆ ಏನು loss which is very normal during the process okay na during the manufacturing process neevu est units adru aaki kelisukota idra illi 1000 units badlage 10000 unit aakudru no 10000 mele 5% guarantee normal lage loss aage aagutte wastage aage aagutte artha aagtidya aa wastage aagirodanna ond unit ge estuk maridivi ante 2 rupayi ge anta helchidana nodi ಎಷ್ಟಕ್ಕೆ ಮಾರಿದೀವಿ 2 ರೂಪಾಯಿಗೆ ಮಾರಿದೀವಿ ಹಾಗಾದ್ರೆ 50 ಯೂನಿಟ್ ಇಂಟು 2 ರೂಪಾಯಿ ಅಂದ್ರೆ ಎಷ್ಟಕ್ಕೆ ಮಾರಿರ್ತೀವಿ 100 ರೂಪಾಯಿಗೆ ಮಾರಿರ್ತೀವಿ ಅರ್ಥ ಆಗ್ತಿದ್ಯಾ ಅಮ್ಮ ಅರ್ಥ ಆಯ್ತಾ ಇಲ್ವಾ ಆಗಿಲ್ಲ ಕೇಳಿಸ್ಕೊಳ್ಳಿ
ಅದಕ್ಕೆ ನಾನು ಹೇಳಿದ್ದು ಸ್ಕ್ರಾಪ್ ಅಂದ್ರೂ ಒಂದೇ ನಾರ್ಮಲ್ ಲಾಸ್ ಅಂದ್ರೂ ಒಂದೇ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಆ ಮಾತುಗಳನ್ನ ನೀನ್ ಕೇಳಿಸ್ಕೊತಲ್ಲ ನಿನ್ ಡೌಟ್ ಅಲ್ಲೇ ಇದೆಯಾ ಅಮ್ಮ ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮದರ್ 10 ಕೆಜಿ ಗೋಧಿ ಕೊಟ್ಟಿತ್ತು ಓಕೆನಾ ಹೋಗಿ ಮಿಲ್ಗೆ ಹಾಕಿಸ್ಕೊಂಬಾ ಅಂತ ಹೇಳ್ತಾರೆ ಹೌದಾ 10 ಕೆಜಿ ನೀನು ವೇಯಿಂಗ್ ಮಿಷಿನ್ ಅಲ್ಲಿ ಇಟ್ಟಾಗ ಗೋಧಿ ಎಷ್ಟಿರುತ್ತೆ 10 ಕೆಜಿ ಇರುತ್ತೆ ಗೋಧಿ ಟೆಸ್ಟ್ ಬರಬೇಕು 10 ಕೆಜಿನೇ ಬರಬೇಕು ಕರೆಕ್ಟ್ ಆಗಿರುತ್ತಾ ಇಲ್ವಾ ಅಂತ ಈ ಸರಿ ಚೆಕ್ ಮಾಡು ಮಿನಿಮಮ್ ಏನಿಲ್ಲ ಅಂದ್ರು ಒಂದು 100 ರಿಂದ 200 ಗ್ರಾಂ ಕಡಿಮೆ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಮಷೀನ್ ಅಲ್ಲಿ ಹೋದಾಗ ಆ ಮಷೀನ್ ಗೆ ಅಂಟ್ಕೊಂಡಿರ್ತಕ್ಕಂಥವು ಅಥವಾ ವೇಸ್ಟೇಜಸ್ ಸ್ಕ್ರಾಪ್ ಅದೆಲ್ಲ ಬರುತ್ತೆ ನಮ್ಗಾದ್ರೆ ಅದು ಲಾಸ್ ಯಾಕೆಂದ್ರೆ 200 ಗ್ರಾಮ್ ಕಡಿಮೆ ಬಂದಿರುತ್ತೆ ಅದೇ ಮ್ಯಾನುಫ್ಯಾಕ್ಚರರ್ ಈಗ ವುಡ್ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೋಣ ಅವನ್ ಮಾಡ್ತಾನೆ ಹೇಳ್ತೇನೆ ವುಡ್ ವರ್ಕ್ ಮಾಡ್ತಕ್ಕಂಥ ಸರ್ ಒಂದು ಬಾಗಿಲಿಗೆ ಇಷ್ಟು ದೊಡ್ಡದು ಒಂದು ಬಲ್ಕ್ ಪೀಸ್ ಬೇಕು ಸರ್ ಅಂತ ಹೇಳ್ತಾನೆ ಅವನು ಇಷ್ಟೇ ಬಾಗಿಲಿಗೆ ಹೌದಾ 3.5 ಫೀಟ್ಸ್ ಅಥವಾ 4 ಫೀಟ್ ಬಾಗಿಲಿಗೆ ಹೌದಾ ಅವನಿಗೆ ಇಷ್ಟು ಮರ ಬೇಕಾಗುತ್ತೆ ಒಂದು 5x6x4 ಅಂತ ಅನ್ಕೋಣ 6x4 ಅಂತ ಅನ್ಕೋಣ ಹೌದಾ ನಾವು ಎಷ್ಟು ಕೊಟ್ಟಿರ್ತೀವಿ ಅಂದ್ರೆ 10,000 ರೂಪಾಯಿ ಕೊಟ್ಟಿರ್ತೀವಿ ಆದ್ರೆ ಆ ಬಾಗಿಲು ನಾವು ಕೊಟ್ಟಿರೋ ಮರಕ್ಕೂ ಅವನ್ ಮಾಡಿರೋ ಬಾಗಿಲಿಗೂ ಸಂಬಂಧನೇ ಇರಲ್ಲ ಎಲ್ಲ ಏನ್ ಮಾಡಿರ್ತಾನೆ ಅದನ್ನ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿರ್ತಾನೆ ಚಾಪ್ ಮಾಡ್ಬಿಟ್ಟಿರ್ತಾನೆ ನೈಸ್ ಮಾಡ್ಬಿಟ್ಟಿರ್ತಾನೆ ಅದ್ರಲ್ಲಿ ಬರ್ತಕ್ಕಂಥದ್ದೆಲ್ಲ ಏನೋ ಆ ಧೂಳು ಮತ್ತೆ ಆ ಉಡ್ಡಲ್ಲಿ ಬಂದಿರ್ತಕ್ಕಂಥವೆಲ್ಲ ಏನೋ ಸ್ಕ್ರಾಪ್ ಅವನ್ ಎಷ್ಟಕ್ಕೆ ಮಾರಿದ್ದಾನೆ 2 ರೂಪಾಯಿ ಒಂದು ಯೂನಿಟ್ ಮಾರಿದ್ದಾನೆ ಅರ್ಥ ಆಗ್ತಿದ್ಯಾ ಅಲ್ಲಿಗೆ 100 ರೂಪಾಯಿ ಬಂದಿದೆ ಅದನ್ನೇ ನಾವು ಸ್ಕ್ರಾಪ್ ಅಂತ ಹೇಳ್ತೀವಿ ಸ್ಕ್ರಾಪ್ ಈಸ್ ಆಲ್ಸೋ ಎ ಲಾಸ್ ಅರ್ಥ ಆಗ್ತಿದ್ಯಾ ಯು ವಿಲ್ ನಾಟ್ ಗೆಟ್ ಅಟ್ ದ ರಾ ಮೆಟೀರಿಯಲ್ ಪ್ರೈಸ್ ಯು ವಿಲ್ ಗೆಟ್ ಅಟ್ ಎ ವೆರಿ ವೆರಿ ನಾಮಿನಲ್ ಪ್ರೈಸ್ ಅಲ್ಲಿ ಬರುತ್ತೆ ನಿಮ್ಗೆ ಅರ್ಥ ಆಯ್ತೇನಮ್ಮ ಇದನ್ನ ನಾವು ನಾರ್ಮಲ್ ಲಾಸ್ ಇಸ್ ಅ ಲಾಸ್ ವಿಚ್ ಅಕರ್ಸ್ ಡ್ಯೂರಿಂಗ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ನಲ್ಲಿ ರೆಗ್ಯುಲರ್ ಆಗಿ ಬರುವಂತ ಲಾಸ್ ನ ನಾವು ಏನಂತ ಹೇಳ್ತೀವಿ ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ ಇದನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇದ್ರ ಫೀಚರ್ ಹೇಳ್ತೀನಿ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗೇ ಆಗುತ್ತೆ ಮತ್ತೆ ನಿನ್ನ ಪ್ರೀವಿಯಸ್ ಇಯರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ನಾರ್ಮಲ್ ಲಾಸ್ ಆಗುತ್ತೆ ಅಂತ ಎಸ್ಟಿಮೇಟ್ ಕೂಡ ಮಾಡಬಹುದು ಅರ್ಥ ಆಗ್ತಿದ್ಯಾ ಏನ್ ಮಾಡಬಹುದು ಎಸ್ಟಿಮೇಟ್ ಕೂಡ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ಯಾರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಡೀಲ್ ಮಾಡ್ತಾರಲ್ವಾ ಅವರು ಪೆಟ್ರೋಲ್ ದೊಡ್ಡ ಟ್ಯಾಂಕರ್ ಅಲ್ಲಿ ಹಾಕಬೇಕಂದ್ರೆ 10,000 ಲೀಟರ್ಸ್ ಅಂತ ಅಳತೆ ಮಾಡಿರ್ತಾರೆ ಬೈ ದ ಟೈಮ್ ಆಫ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆ 10,000 ಲೀಟರ್ಸ್ ಅಲ್ಲಿ ಒಂದಷ್ಟು ಲಾಸ್ ಆಗೇ ಆಗ್ತದೆ ಅದನ್ನ ಎವಾಪರೇಷನ್ ಆಗಿರೋದನ್ನ ಅದು ನಾರ್ಮಲ್ ಲಾಸ್ ಅಂತ ಹೇಳಲ್ಲ ಅದನ್ನೇ ಅಂತ ಹೇಳ್ತೀವಿ ಅದನ್ನು ಅಬ್ನಾರ್ಮಲ್ ಲಾಸ್ ಅಂತ ಹೇಳಬಹುದಿಲ್ಲ ಅಂತ ಹೇಳ್ತಲ್ಲ ಅದನ್ನೇ ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ ಯಾಕೆಂದ್ರೆ ಅದು ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ನಲ್ಲಿ ಆಗ್ತಕ್ಕಂಥದ್ದು ಅದರಲ್ಲಿ ಏನು ದುಡ್ಡು ಬರದೇ ಇರೋದ್ರಿಂದ ಅದನ್ನ 0 ಹಾಕ್ತೀವಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ಎವಾಪರೇಟ್ ಆಗಿರುತ್ತಲ್ಲಪ್ಪ ಎವಾಪರೇಟ್ ಆದ್ರೆ ನಿಮಗೆ ಆ ವೆಸ್ಟ್ ಕಾಣಿಸುತ್ತೆ ಅದ್ ಕಣ್ಣಿಗೆ ಗಾಳಿಯಲ್ಲಿ ಇರುತ್ತೆ ಅದು ಆವಾಗ ನಾವು ನಾರ್ಮಲ್ ಲಾಸ್ ಏನಕ್ಕೂ ಸೇಲ್ ಆಗಿದ್ರೆ 0 ಅಂತ ಹಾಕ್ತೀವಿ ಕೆಲವು ಪ್ರಾಡಕ್ಟ್ಸ್ ಸ್ಕ್ರಾಪ್ ಬರ್ತದೆ ಈಗ ಐರನ್ ವುಡ್ ಇವೆಲ್ಲ ಏನ್ ಬರುತ್ತೆ ಸ್ಕ್ರಾಪ್ ಬರುತ್ತೆ ಆ ಸ್ಕ್ರಾಪ್ ನ ಒಂದಷ್ಟು ದುಡ್ಡಿಗೆ ಮಾರಬಹುದು ಅದನ್ನ ನಾವು ವ್ಯಾಲ್ಯೂ ಇದ್ರೆ ಹಾಕೊಳ್ತೀವಿ ಇಲ್ಲ ಅಂದ್ರೆ 0 ಇದನ್ನ ನಾರ್ಮಲ್ ಲಾಸ್ ಅಂತ ಕರೀರಿ ಅರ್ಥ ಆಯ್ತಮ್ಮ ಈಗ ಅರ್ಥ ಆಯ್ತು ಮುಂದಕ್ಕೆ ಹೋಗ್ಬೋದಾ ಹೋಗ್ಬೋದು ಈಗ ನೋಡಿ 1,000 ಯೂನಿಟ್ ನ ಹಾಕಿದ್ದೇನೆ ಕರೆಕ್ಟ್ ಏನಮ್ಮ ನಾರ್ಮಲ್ ಲಾಸ್ ಎಷ್ಟಮ್ಮ ಆಗಿದೆ 50 ಯೂನಿಟ್ ಆಗಿದೆ 1,000 ಯೂನಿಟ್ ಅಲ್ಲಿ 50 ಯೂನಿಟ್ ಹೋದ್ರೆ ಇನ್ ಔಟ್ಪುಟ್ ಎಷ್ಟಮ್ಮ ಬರಬೇಕು ನಿಮ್ಗೆ 950 ಯೂನಿಟ್ ಬರಬೇಕು ಇದೆಯಾ ಬಂದಿದ್ಯಾ ಎಷ್ಟಿದೆ 950 ಯೂನಿಟ್ ಇದೆ ಹಾಗಾದ್ರೆ ಔಟ್ಪುಟ್ ಎಷ್ಟಿದ್ಯಪ್ಪ 950 ಯೂನಿಟ್ಸ್ ಇದೆ ಕರೆಕ್ಟಾ ಹಾಗಾದ್ರೆ ಈ 950 ಯೂನಿಟ್ಸ್ ವ್ಯಾಲ್ಯೂ ಎಷ್ಟು ಟೋಟಲ್ ಕಾಸ್ಟ್ ಎಷ್ಟು ಅದ್ ಗೊತ್ತಿಲ್ಲ ಅದ್ ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ಇದನ್ನ ಟೋಟಲ್ ಮಾಡಬೇಕಾಗುತ್ತೆ ಓಕೆನಾ 9,600 ಸರಿ ಹೋಯ್ತು ಈಗ ಎಷ್ಟ್ ಬರುತ್ತೆ 9,500 ಈಗ 950 ಯೂನಿಟ್ಸ್ ಒಂದ್ ಯೂನಿಟ್ ಎಷ್ಟ್ ಆಯ್ತು 10 ರುಪೀಸ್ ಪರ್ ಯೂನಿಟ್ ಆಯ್ತು ಕರೆಕ್ಟ್ ಈಗ ಪ್ರಾಸೆಸ್ 1 ಅಲ್ಲಿ ಬರ್ತಕ್ಕಂತ ಔಟ್ಪುಟ್ ಪ್ರಾಸೆಸ್ 2 ಏನಾಗುತ್ತೆ ಇನ್ಪುಟ್ ಆಗುತ್ತೆ ಕರೆಕ್ಟಾ
ಎಸ್ ಆರ್ ನೋ ನೀವು ಮಾತಾಡ್ತಾ ಇರಬೇಕು ಸೈಲೆಂಟ್ ಆಗಿದ್ರೆ ಬೈತೀನಿ ಪ್ರಾಸೆಸ್ ಟೂ ಏನದು ಇನ್ಪುಟ್ ಆಗ ಹಾಗಾದ್ರೆ ಟೂ ಇನ್ಪುಟ್ ಎಸ್ ಇದೆ 950 units 9500 ಮತ್ತೆ ಪ್ರಾಸೆಸ್ ಟೂಗೆ ಒಂದಷ್ಟು ಮೆಟೀರಿಯಲ್ಸ್ ಹಾಕಿದಾನೆ ಎಷ್ಟು ಹಾಕಿದಾನೆ 1980 ಕರೆಕ್ಟಾ ಮತ್ತೆ ಡೈರೆಕ್ಟ್ ವೇಜಸ್ ಒಂದಷ್ಟು ಹಾಕಿದ್ರೆ ಪ್ರೊಡಕ್ಷನ್ ಓವರ್ ಹೆಡ್ ಒಂದಷ್ಟು ಹಾಕಿದ್ರೆ 3000 ಯಾಕೆ ಅಂದ್ರೆ 100% ಅಲ್ವಾ 100% ಆಫ್ ಡೈರೆಕ್ಟ್ ವೇಜಸ್ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನ ನಾರ್ಮಲ್ ಲಾಸ್ ಎಷ್ಟಾಗುತ್ತಂತೆ ಇದರಲ್ಲೂ 10% ನೋಡಿ ಒಟ್ಟು 950 ಯೂನಿಟ್ ಹಾಕಿದ್ದೀರಾ ಹಾಕಿದ್ರೆ ಈ ಪ್ರಾಸೆಸ್ ಟೂ ನಲ್ಲಿ ಏನಪ್ಪ ನೇಚರ್ ಅಂದ್ರೆ ನೀವು ಎಷ್ಟೇ ಮೆಟೀರಿಯಲ್ ಹಾಕಿದ್ರು ಅದರಲ್ಲಿ 10% ಏನಾಗುತ್ತಂತೆ ಸ್ಕ್ರಾಪ್ ಹೋಗುತ್ತಂತೆ ನಾರ್ಮಲ್ ಆಗಿ ಲಾಸ್ ಆಗುತ್ತಂತೆ 10% ಅಂದ್ರೆ ಎಷ್ಟು ಬರುತ್ತೆ 95 ಯೂನಿಟ್ಸ್ ಲಾಸ್ ಆಗುತ್ತೆ ಎಷ್ಟು ರೂಪಾಯಿಗೆ ಮಾರಿದೀವಿ 4 ರೂಪಾಯಿ ಒಂದು ಯೂನಿಟ್ ಮಾರ್ತೀವಿ ಹಾಗಾದ್ರೆ 380 ರೂಪೀಸ್ ಗೆ ಮಾರಿದೀವಿ ಕರೆಕ್ಟ್ ಈಗ ಈಗಲೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು ನೋಡಮ್ಮ ಪ್ರಾಸೆಸ್ ಟೂ ಗೆ ಎಷ್ಟು ಯೂನಿಟ್ಸ್ ಹಾಕಿದ್ವಿ ನಾರ್ಮಲ್ ಲಾಸ್ ಎಷ್ಟಾಗಿದೆ ಹಾಗಾದ್ರೆ ನಿನಗೆ ಔಟ್ಪುಟ್ ಎಷ್ಟು ಬರಬೇಕು 855 ಬರಬೇಕು ಕರೆಕ್ಟ್ ಎಷ್ಟು ಬಂದಿದೆ ಅಯ್ಯೋ ರಾಮ ಏನ್ ಮಾಡೋದು ಈಗ 855 ತಾನೇ ಬರಬೇಕು ನಿಮ್ ಪ್ರಕಾರ ನನ್ ಪ್ರಕಾರ 950 ಯೂನಿಟ್ಸ್ ಪ್ರಾಸೆಸ್ ಟೂ ನಲ್ಲಿ ಹಾಕಿದ್ವಿ ನಾರ್ಮಲ್ ಆಗಿ ಯಾವಾಗ್ಲೂ 10% ಲಾಸ್ ಆಗುತ್ತೆ 95 ಯೂನಿಟ್ ಬರಬೇಕಾಗಿರೋ ಔಟ್ಪುಟ್ ಎಷ್ಟಪ್ಪ ಅಂದ್ರೆ 855 ಆದ್ರೆ ಬಂದಿರೋದೆಷ್ಟು 855 ಸಾರಿ ಬಂದಿರೋದೆಷ್ಟು 840 ಹಾಗಾದ್ರೆ ಔಟ್ಪುಟ್ ನಮಗೆ ಎಷ್ಟಪ್ಪ ಬಂದಿದೆ ಅಂದ್ರೆ 840 ಬಂದಿದೆಯಂತೆ ಇನ್ನ 15 ಯೂನಿಟ್ ಏನಾದ ಹಾಗೆ ಅದನ್ನೇ ಅಬ್ನಾರ್ಮಲ್ ಲಾಸ್ ಅಂತ ಕರೀತೀವಿ ಸರ್ ಏನಿದು ಅಬ್ನಾರ್ಮಲ್ ಲಾಸ್ ಒಂದ್ ನಿಮಿಷ ಕೇಳಿಸ್ಕೊ ದಯವಿಟ್ಟು ಕೇಳಿಸ್ಕೊ ಏನಿದು ಅಬ್ನಾರ್ಮಲ್ ಲಾಸ್ ಯಾವಾಗ ಆಗುತ್ತೆ ಅಬ್ನಾರ್ಮಲ್ ಕಳ್ತನ ಆಗಿರ್ಬೋದು ಲೀಕೇಜ್ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಎಸ್ ಅನ್ನು ಈಗ ಎವಾಪರೇಟ್ ಆಗೋದು ಅವೆಲ್ಲ ಬಿಡಿ ಅದು ಬೇರೆ ವಿಧ ಅದು ನಾರ್ಮಲ್ ಆಗಿ ಆಗುವಂತದ್ದು ಓಕೆನಾ ಬಟ್ ಅಬ್ನಾರ್ಮಲ್ ಆಗುವಂತದ್ದು ಅಂದ್ರೆ ಏನು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರತಕ್ಕಂಥದ್ದು ಹೌದಾ ನೀವು ಕರೆಕ್ಟ್ ಆಗಿ ಬೀಗ ಹಾಕೊಂಡು ಹೋಗಿರ್ತೀರಾ ಯಾರ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ ಎಂಪ್ಲಾಯಿನೇ ಕಳ್ತನ ಮಾಡ್ಕೊಂಡು ಹೋಗಿರ್ಬೋದು ಲಾಸ್ ಆಗಿರ್ಬೋದು ಫೈರ್ ಆಕ್ಸಿಡೆಂಟ್ ಆಗಿರ್ಬೋದು ಹೌದಾ ಇದನ್ನ ನಾವೇನಂತ ಹೇಳ್ತೀವಿ ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ ಈ ಅಬ್ನಾರ್ಮಲ್ ಲಾಸ್ ನ ನಾವು ಎಸ್ಟಿಮೇಟ್ ಮಾಡಕ್ ಆಗಲ್ಲ ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ ಅರ್ಥ ಆಗ್ತಿದ್ಯಾ ನಾರ್ಮಲ್ ಲಾಸ್ ಬೇಕಾದ್ರೆ ಅಬ್ನಾರ್ಮಲ್ ಲಾಸ್ ಕಂಟ್ರೋಲ್ ಮಾಡಬಹುದು ಹೌದಾ ಕಂಟ್ರೋಲ್ ಮಾಡಬಹುದು ಎಸ್ಟಿಮೇಟ್ ಮಾಡಕ್ ಆಗಲ್ಲ ನಾರ್ಮಲ್ ಲಾಸ್ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕೆಂದ್ರೆ ಆ ಮಷೀನ್ಸ್ ಹೆಂಗಿರುತ್ತೆ ಆ ಪ್ರಾಸೆಸ್ ಹೆಂಗಿರುತ್ತೆ ಅರ್ಥ ಆಯ್ತಾ ಎಲ್ಲರಿಗೂ ಈಗ ಅಬ್ನಾರ್ಮಲ್ ಲಾಸ್ ಈಗ ಟೋಟಲ್ ಮಾಡ್ಬೇಕಿಲ್ಲ ಕರೆಕ್ಟ್ ಈ ಟೋಟಲ್ ಮಾಡ್ಬೇಕು ಅಂದ್ರೆ ನಮ್ಗೊಂದು ತೊಂದರೆ ಇದೆ ಏನ್ ಹೇಳಿ ನೋಡೋಣ ಇಲ್ಲಿ ಇದನ್ನ ಟೋಟಲ್ ಮಾಡ್ಬಿಟ್ಟು ಹೇಳ್ತೀನಿ ಮಾಡ್ಬಿಡ್ಲಾ ಮಾಡ್ಬಿಡ್ತೀನಿ ನಿಮ್ಗೋಸ್ಕರ ಮಾಡ್ಬಿಡ್ತೀನಿ 7, 8, 17 480 ರೂಪೀಸ್ ಬರ್ತಾ ಇದೆ ನಾವು ಯೂಶುವಲ್ ಆಗಿ ಏನ್ ಮಾಡ್ತಾ ಇದೀವಿ 17480 ಹಾಕೊಂಡು 380 ಮಾಡಿದ್ರೆ ಔಟ್ಪುಟ್ ಬರೋದು ಆದ್ರೆ ಈಗ ಅಬ್ನಾರ್ಮಲ್ ಲಾಸ್ ಬೇರೆ ಇದೆ ಅದ್ರ ಬೆಲೆ ಗೊತ್ತಾಗ್ಬೇಕಲ್ವಾ ಅದ್ರ ಬೆಲೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದೇ ಇಲ್ಲಿನ ಒಂದು ಏನೋ ಪಾಯಿಂಟ್ ಓಕೆನಾ ಈಗ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಟೋಟಲ್ ಕಾಸ್ಟ್ ಎಷ್ಟು ಬಂದಿದೆ ಎಷ್ಟು ಬಂದಿದೆ ಟೋಟಲ್ ಕಾಸ್ಟ್ 17480 ಬಂದಿದೆ ಅದರಲ್ಲಿ ನಾರ್ಮಲ್ ಲಾಸ್ ಎಷ್ಟಾಗಿದೆ ನಾರ್ಮಲ್ ಲಾಸ್ ಎಷ್ಟಾಗಿದೆ 380 ಆಗಿದೆ ಡಿವೈಡೆಡ್ ಬೈ ಟೋಟಲ್ ಇನ್ಪುಟ್ ಎಷ್ಟು ಹಾಕಿದೀವಿ 950 ಆಗಿದೆ ಕರೆಕ್ಟಾ ಟೋಟಲ್ ಟೋಟಲ್ ಇನ್ಪುಟ್ ಓಕೆನಾ ಟೋಟಲ್ ಇನ್ಪುಟ್ ಎಷ್ಟು ಹಾಕಿದೀವಿ ಪ್ರೊಸೆಸ್ ಟೂಗೆ ಯೂನಿಟ್ಸ್ ಹಾಕ್ಬೇಕು ಇನ್ಪುಟ್ ಇನ್ ಯೂನಿಟ್ಸ್ ಓಕೆನಾ ನಮ್ಮ ಈಗ ಯೂನಿಟ್ಸ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟಾಗಿದೆ ಇಂಟು ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟಾಗಿದೆ ಈ ಫಾರ್ಮುಲಾ ಹಾಕಿದ್ರೆ
ನಮಗೆ ಕರೆಕ್ಟ್ ಆಗಿ ಅಬ್ನಾರ್ಮಲ್ ಲಾಸ್ ಆಗಿ ಬರುತ್ತೆ ಓಕೆನಾ ಈಗ ನಾನು ಹೇಳ್ತೀನಿ ಟೋಟಲ್ ಕಾಸ್ಟ್ ಎಷ್ಟು ಆಗಿದೆ 17,480 ಕರೆಕ್ಟ್ ಆ ಇದರಲ್ಲಿ ನಾರ್ಮಲ್ ಲಾಸ್ ವ್ಯಾಲ್ಯೂ ಎಷ್ಟಿದೆ 380 ಇನ್ಪುಟ್ ಎಷ್ಟು ಹಾಕಿದೀವಿ 950 ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟು ಆಗಿದೆ 95 ಇಂಟು ಅಬ್ನಾರ್ಮಲ್ ಯೂನಿಟ್ಸ್ ಎಷ್ಟು 50 ಕರೆಕ್ಟ್ ಆ ಈಗ ನೀವೇ ನೋಡಿ ಒಂದು ನಿಮಿಷ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ 17,480 ಹೋದ್ರೆ 17,100 950 ಮೈನಸ್ 95 ಅಂದ್ರೆ ಇಲ್ಲೇ ಇದೆ ಹೌದಾ ಇಲ್ಲ 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 ಇಲ್ಲೇ ಇದೆ ಹೌದಾ 17,100 ಡಿವೈಡೆಡ್ ಬೈ 855 ಇಂಟು 300 ರುಪೀಸ್ ಅಲ್ಲಿಗೆ ನಾರ್ಮಲ್ ಲಾಸ್ ವ್ಯಾಲ್ಯೂ ಎಷ್ಟು 300 ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಎಷ್ಟಾಯ್ತು 300 ರುಪೀಸ್ ಆಗ್ತಿದೆ ಈ 300 ಹಾಕಿದ್ರೆ ಬರುವಂತದ್ದು ಏನಪ್ಪ ಔಟ್ಪುಟ್ ಕರೆಕ್ಟ್ ಅಲ್ಲಿಗೆ 17,480 ಇದು 950 ಮೈನಸ್ ಮಾಡಿ ಎಷ್ಟು ಬರುತ್ತೆ 17,480 380 ಹೋದ್ರೆ 17,100 17,100 ಅಲ್ಲಿ 300 ರುಪೀಸ್ ಹೋದ್ರೆ 16,800 ಅರ್ಥ ಆಯ್ತಾ ಈಗ ಇದರದ್ದು ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 16,800 ಡಿವೈಡೆಡ್ ಬೈ 840 ಒನ್ ಯೂನಿಟ್ ಎಷ್ಟು ಆಯ್ತು ಪ್ರಾಸೆಸ್ ಟೂ ನಲ್ಲಿ ಬೇಗನೆ ಬೇಗನೆ ಹೇಳ್ಬೇಕು ಟ್ವೆಂಟಿ ರುಪೀಸ್ ಪರ್ ಯೂನಿಟ್ ಆಯ್ತು ಕರೆಕ್ಟ್ ಏನಮ್ಮ ಅಲ್ಲಿಗೆ ಒಂದು ಯೂನಿಟ್ ಗೆ ಪ್ರಾಸೆಸ್ ಟೂ ನಲ್ಲಿ ಟೋಟಲ್ ಕಾಸ್ಟ್ ಎಷ್ಟಾಯ್ತು 20 ರೂಪಾಯಿ ಒಂದು ಯೂನಿಟ್ 20 ರೂಪಾಯಿ ಆಯ್ತು ಓಕೆನಾ ಒಟ್ಟು ಎಷ್ಟು ಮಾಡಿರೋದು 840 ಯೂನಿಟ್ಸ್ ಸಪೋಸ್ ನೀನೇನಾದ್ರು ನಾನು ಪ್ರಾಸೆಸ್ 3 ಹೋಗಲ್ಲ ಇದನ್ನ ಮಾರ್ಬಿಡ್ತೀನಿ ಬೇರೆಯವ್ರಿಗೆ ಅಂತ ಹೇಳಿದ್ರೆ ನಿನಗೆ ಅಷ್ಟು ಎಷ್ಟು ಬಿದ್ದೆ 20 ರೂಪಾಯಿ ಬಿದ್ದಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಾಫಿಟ್ ನ ಹಾಕ್ಬಿಟ್ಟು ಬೇಕಾದ್ರೆ ಇಲ್ಲ ಮಾರ್ಬಿಡ್ಬೋದು ಪ್ರಾಸೆಸ್ 3 ಹೋಗದ ಅವಶ್ಯಕತೆ ಬದ್ದೇ ಅರ್ಥ ಆಗ್ತಿದ್ಯಾ ಕೆಲವರೆಲ್ಲ ಹಂಗ ಮಾಡ್ತಾರೆ ಗೊತ್ತಲ್ವಾ ಈಗ ಪ್ರಾಸೆಸ್ 1 ಆಯ್ತು ಪ್ರಾಸೆಸ್ 2 ಆಯ್ತು ಈಗ ಪ್ರಾಸೆಸ್ 3 ನೋಡ ಈ ಪ್ರಾಸೆಸ್ 3 ಅಕೌಂಟ್ ಅಲ್ಲಿ ನೋಡಿ ಔಟ್ಪುಟ್ ಪ್ರಾಸೆಸ್ 2 ಪ್ರಾಸೆಸ್ 3 ಏನಾಗುತ್ತಪ್ಪ ಇನ್ಪುಟ್ ಆಗುತ್ತೆ ಎಷ್ಟಿದೆ 840 16,880 ರುಪೀಸ್ ಇದೆ ಹಾಗೆ ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಹಾಕಿದೀವಿ 800 ಮೆಟೀರಿಯಲ್ ಎಷ್ಟು ಹಾಕಿದೀವಿ 2,962 ರುಪೀಸ್ ಡೈರೆಕ್ಟ್ ವೇಜಸ್ 4,000 ಪ್ರೊಡಕ್ಷನ್ ಓವರ್ ಇಟ್ 100% ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳಿದಾನೆ ಅದು ಕೂಡ 4,000 ನಮ್ಮ ನಾರ್ಮಲ್ ಲಾಸ್ ಸಿಸ್ಟಮ್ ಆಗಿದೆ 20% 15% 15% ಅಂತ ಹೇಳ್ತಾರೆ ಅಂದ್ರೆ ನೀನು ಪ್ರಾಸೆಸ್ 3 ನಲ್ಲಿ 840 ಯೂನಿಟ್ಸ್ ಹಾಕಿದ್ಯ ಅದರಲ್ಲಿ 15% ಎಷ್ಟು ಬರುತ್ತಮ್ಮ 126 ಯೂನಿಟ್ ಏನಾಗ್ತಾ ಇದೆ ನಾರ್ಮಲ್ ಲಾಸ್ ಯೂನಿಟ್ ಆಗ್ತಾ ಇದೆ ಕರೆಕ್ಟ್ ಎಷ್ಟು ರೂಪಾಯಿ ಮಾಡ್ತಾ ಇದೀವಿ ಅಂತ 5 ರೂಪಾಯಿ ಎಷ್ಟು ಬರುತ್ತೆ 630 ರುಪೀಸ್ ಬರ್ತಾ ಇದೆ ಒಂದ್ ನಿಮಿಷ ಎಲ್ಲರೂ ಕೇರ್ಫುಲ್ ಆಗಿರ್ತಾರೆ ಈಗ ನಾನು ಹಾಕಿರೋದು 840 ಯೂನಿಟ್ ಪ್ರಾಸೆಸ್ 3 ನಲ್ಲಿ ಅದರಲ್ಲಿ 126 ನಾರ್ಮಲ್ ಲಾಸ್ ಆಗಿದೆ ಕರೆಕ್ಟ್ ಏನಮ್ಮ ಇನ್ನ ಔಟ್ಪುಟ್ ಎಷ್ಟು ಬರ್ಬೇಕು ನನಗೆ ಈಗ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ಎಷ್ಟು ಬರ್ತಾ ಇದೆ ಜಾಸ್ತಿ ಬರ್ತಾ ಇದೆ ಒಂದೊಂದ್ಸರಿ ಜಾಸ್ತಿನೂ ಬರ್ಬೋದು ಕರೆಕ್ಟ್ ಹಾಗಾದ್ರೆ ನಾನು ಫಸ್ಟ್ ಔಟ್ಪುಟ್ 750 ಯೂನಿಟ್ಸ್ ಬಂದಿದೆ ಕರೆಕ್ಟ್ ಏನಮ್ಮ ಎಸ್ ಆರ್ ನೋ ದಯವಿಟ್ಟು ಮಾತಾಡಬೇಕು 750 ಯೂನಿಟ್ಸ್ ಬಂದಿದೆ ಸಾರಿ ಇದು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 876 ಆಯ್ತು ಕರೆಕ್ಟ್ ಅಲ್ಲಿಗೆ ಇನ್ನೂ ಎಷ್ಟು ಜಾಸ್ತಿ ಬಂದಂಗೆ ಆಯ್ತು 36 ಯೂನಿಟ್ಸ್ ಜಾಸ್ತಿ ಬಂದಂಗೆ ಆಯ್ತು ಕರೆಕ್ಟ್ ಏನಮ್ಮ ಹಾಗಾದ್ರೆ ಈ 36 ಯೂನಿಟ್ಸ್ ವ್ಯಾಲ್ಯೂ ಎಷ್ಟು ಇದರದ್ದು ಟೋಟಲ್ ಕಾಸ್ಟ್ ಎಷ್ಟು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಕ್ಲಿಯರಾ ಅಮ್ಮ ಪ್ಲೀಸ್ ಈಗ ಒಂದೇ ಒಂದ್ಸರಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಕ್ಕೆ ನಿಮ್ಗೆ ಈ ಚಾಪ್ಟರ್ ಅಲ್ಲಿ 14 ಮಾರ್ಕ್ಸ್ ಪಕ್ಕ ಗ್ಯಾರಂಟಿ ಆಗುತ್ತೆ ಈಗ ಇಲ್ಲಿ ಅಬ್ನಾರ್ಮಲ್ ಲಾಸ್ ಆಗಿತ್ತು
ಹೌದಾ ನಾವು ಅನ್ಕೊಂಡಿದ್ದಿದ್ದು ಇಷ್ಟು ಬರುತ್ತೆ ಅಂತ ಬಂದಿರೋದು 840 ಇಲ್ಲಿ ಅನ್ಕೊಂಡಿದ್ದಿದ್ದು ಎಷ್ಟು 714 ಬರುತ್ತೆ ಅನ್ಕೊಂಡಿದ್ದೆ ಬಂದಿರೋದು ಎಷ್ಟು 750 ಬಂದಿದೆ ಗೇನ್ ಆಗಿದೆ ಅದನ್ನೇ ಅಬ್ನಾರ್ಮಲ್ ಗೇನ್ ಅಂತ ಹೇಳ್ತೀವಿ ಈಗ ಅಬ್ನಾರ್ಮಲ್ ಗೇನ್ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಓಕೆನಾ ಈಗ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ಫಾರ್ಮುಲಾನಲ್ಲಿ ಏನು ಚೇಂಜ್ ಇರೋಲ್ಲ ನೋಡಿ ಒಂದು ನಿಮಿಷ ಫಾರ್ಮುಲಾನಲ್ಲಿ ಏನು ಚೇಂಜ್ ಇರಲ್ಲ ಇಲ್ಲಿ ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್ ಬದಲು ಅಬ್ನಾರ್ಮಲ್ ಗೇನ್ ಯೂನಿಟ್ಸ್ ಹಾಕ್ತಿವಿ ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್ ಇರುತ್ತೆ ಟೋಟಲ್ ಕಾಸ್ಟ್ ಎಷ್ಟು ಹೇಳಿ 27,762 minus 630 divided by 840 minus 126 into 36 correct formula change em eno change irala iga 27,132 divided by 714 into 36 this baruthu ma 1368 ಅಂತ ಹೇಳಿದ್ರೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 10, 13, 11, 9, 2 ಅಮ್ಮ 29,130 ಬರ್ತಾ ಇದೆ ನಿಮಗೂ ಅಷ್ಟೇ ಬರ್ತಾ ಇದೆಯಾ ಆ 29,130 ಇಲ್ಲಿ ಹಾಕಿ ಇದರಲ್ಲಿ ಇನ್ನು 28,500 ಆಗುತ್ತೆ ಕರೆಕ್ಟ್ ಅನ್ಮಾ ಅಲ್ಲಿಗೆ ಟೋಟಲ್ ಕಾಸ್ಟ್ ಪ್ರಾಸೆಸ್ 3 ಏನಾಯ್ತು ಇದಾಯ್ತು ಇದನ್ನ ಔಟ್ಪುಟ್ ಅನ್ನೋ ಕಡೆಯ ಬದಲು ಫಿನಿಶ್ಡ್ ಪ್ರಾಡಕ್ಟ್ ಏನಂತ ಹೇಳ್ತೀವಿ ಫಿನಿಶ್ ಸ್ಟಾಕ್ ಅಂತ ಹೇಳ ಓಕೆನಾ 28,500 ಡಿವೈಡೆಡ್ ಬೈ 750 ಒಂದ್ ಯೂನಿಟ್ ಎಷ್ಟ್ ಆಯ್ತು ಅಲ್ಲಿಗೆ ನಿನಗೆ ಟೋಟಲ್ ಟೋಟಲ್ ಫಿನಿಶ್ ಪ್ರಾಡಕ್ಟ್ ಕಾಸ್ಟ್ ಎಷ್ಟು ಬಿತ್ತು ಇದಕ್ಕೆ ಎಷ್ಟಾದ್ರೂ ಪ್ರಾಫಿಟ್ ಆಡ್ ಮಾಡಿಕೊಂಡು ಸೇಲ್ ಮಾಡ ಓಕೆನಾ ಕೆಲವು ಪ್ರಾಸೆಸ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ ಪ್ರಾಸೆಸ್ 1 ಆಗಿದ ತಕ್ಷಣ ಮಾರ್ಕೊಡ್ತಾರೆ ಪ್ರಾಸೆಸ್ 1 ಅಲ್ಲಿ ಎಷ್ಟು ಬಿದ್ದಿದೆ ಒಂದು ಯೂನಿಟ್ಗೆ 10 ರೂಪಾಯಿ ಬಿದ್ದಿದೆ ಪ್ರಾಫಿಟ್ ಆಡ್ ಮಾಡಿ ಅಲ್ಲೇ ಮಾರ್ಕೊಡ್ಬಹುದು ಸೆಕೆಂಡ್ ಪ್ರಾಸೆಸ್ ಥರ್ಡ್ ಪ್ರಾಸೆಸ್ ಮಾರ್ದೇನು ಸಪೋಸ್ ಅವ್ರಿಗೆ ಇಲ್ಲ ನಾನು ಪ್ರಾಸೆಸ್ 3 ಮಾಡ್ತೀನಿ ಪ್ರಾಸೆಸ್ 3 ಎಷ್ಟು ಖರ್ಚಾಗಿದೆ 20 ರೂಪಾಯಿ ಖರ್ಚಾಗಿದೆ ಅದ್ರ ಮೇಲೆ ಒಂದಷ್ಟು ಪ್ರಾಫಿಟ್ ಇಟ್ಕೊಂಡು ಸೇಲ್ ಮಾಡ್ಬೋದು ಇಲ್ಲ ನಾನು ಫಿನಿಶ್ ಪ್ರಾಡಕ್ಟ್ ನಾನೇ ಮಾರ್ತೀನಿ ಅಂತ ಹೇಳಿದ್ರೆ ಫಿನಿಶ್ ಪ್ರಾಡಕ್ಟ್ ಎಷ್ಟು ಖರ್ಚಾಗಿದೆ 38 ರೂಪಾಯಿ ಆಗಿದೆ ಅದಕ್ಕೆ ಪ್ರಾಫಿಟ್ ಇಟ್ಕೊಂಡು ಬೇಕಾದ್ರೆ ಸೇಲ್ ಮಾಡ್ಬೋದು ಅರ್ಥ ಆಗ್ತಿದ್ಯಾ ಸೊ ಈಗ ನಮ್ಗೆ ಪ್ರಾಸೆಸ್ ಅಕೌಂಟ್ಸ್ 1, 2, 3 ಅಕೌಂಟ್ ನ ಯಾವ ರೀತಿ ಮಾಡೋದು ಅದರಲ್ಲಿ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಬ್ನಾರ್ಮಲ್ ಗೇನ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತು ಸರ್ ಆಮೇಲೆ ಬರ್ಕೊಡಿ ಈಗ ಅರ್ಧಂಬರ್ಧ ಕಲ್ತ್ಕೊಳ್ಳೋದು ಅಂದ್ರೆ ಇದನ್ನೇ ಓಕೆನಾ ಫುಲ್ ಕೇಳಿಸ್ಕೋಬೇಕು ಆಮೇಲೆ ಬರ್ಕೊಡಿ ಕ್ಲಿಯರ್ ಈಗ ಏನ್ ಮಾಡೋಣ ನೋಡಿ ಕ್ವಶನ್ ಓದಿದ್ರೆ 2 ಪಾಯಿಂಟ್ ಕೇಳಿದ್ದಾನೆ ಪ್ರಿಪೇರ್ ಪ್ರಾಸೆಸ್ ಅಕೌಂಟ್ಸ್ ಅದನ್ನ ಮಾಡಿದೀವಿ ಇನ್ನೇನ್ ಕೇಳೋದೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡಿ ಅಬ್ನಾರ್ಮಲ್ ಗೇನ್ ಅಕೌಂಟ್ ಮಾಡಿ ಅಂತ ಹೇಳಿದ್ದಾರೆ ಕರೆಕ್ಟ್ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡ್ತೀನಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನೋಡಿ ಅಬ್ನಾರ್ಮಲ್ ಲಾಸ್ ಅಂತ ಹೇಳಿದ್ರೆ ಏನಪ್ಪ ಅರ್ಥ ನಾವು ನೆಗ್ಲಿಜೆನ್ಸ್ ಇಂದ ಮಾಡಿರೋದು ಅಂತ ಅರ್ಥ ಕರೆಕ್ಟ್ ಈ ಅಬ್ನಾರ್ಮಲ್ ಲಾಸ್ ಆಗಿದೆ ಅಂತ ಹೇಳಿದ್ರೆ ಅಬ್ನಾರ್ಮಲ್ ಲಾಸ್ ಆಗಿರೋದನ್ನ ನಾವು ನಾರ್ಮಲ್ ಲಾಸ್ ಲೆಕ್ಕದಲ್ಲೇ ತಾನೇ ಮಾಡಬೇಕು ಹೌದು ತಾನೇ ಅಬ್ನಾರ್ಮಲ್ ಲಾಸ್ ನ ನಾರ್ಮಲ್ ಲಾಸ್ ಲೆಕ್ಕದಲ್ಲೇ ಮಾಡಬೇಕು ತಾನೆ ಮಾಡ್ಬೇಕಾ ಬೇಡವಾ ಮಾಡ್ಬೇಕು ಆದ್ರೆ ಇಲ್ಲೇನ್ ಮಾಡಿದೀವಿ ಅದೇ ರೇಟ್ ಬೇರೆ ಇದೇ ರೇಟ್ ಬೇರೆ ನೋಡಿ 126 ರೂಪಾಯಿ 126 ಯೂನಿಟ್ ಲಾಸ್ ಆಗಿದೆ 630 ರೂಪಾಯಿ ಬಂದಿದೆ ಹೌದಾ ಕರೆಕ್ಟ್ ಇಲ್ಲಿ ಅಬ್ನಾರ್ಮಲ್ ಗೇನ್ ಬರದೇ ಇಲ್ಲ ಅಲ್ವಾ ಅಬ್ನಾರ್ಮಲ್ ಗೇನ್ ಇಲ್ಲಿ ಅಬ್ನಾರ್ಮಲ್ ಲಾಸ್ ಒಂದನ್ನ ಎಷ್ಟಕ್ಕೆ ಮಾರಿದೀವಿ 2 ರೂಪಾಯಿಗೆ ಮಾರಿದೀವಿ ಅಥವಾ 5 ರೂಪಾಯಿಗೆ ಏನೋ ಮಾರಿದೀವಿ ಇಲ್ಲಿ ಇಷ್ಟು ಬಂದಿದೆ
ಆದ್ರೆ ಅಬ್ನಾರ್ಮಲ್ ಲಾಸ್ ಆಗಿರೋದು ನೋಡಿ 15 ಯೂನಿಟ್ಗೆ 300 ರೂಪಾಯಿ ಹೋಗ್ಬಿಟ್ಟಿದೆ ತುಂಬಾ ಜಾಸ್ತಿ ಆಯ್ತು ಕರೆಕ್ಟ್ ಇಲ್ವೋ ಈಗ ಇಲ್ಲಿ ಅಬ್ನಾರ್ಮಲ್ ಲಾಸ್ ಪ್ರಾಸೆಸ್ 2 ನಲ್ಲಿ ಮಾತ್ರ ಇರೋದು ಕರೆಕ್ಟಾ ಎಷ್ಟಿದೆ 95 ಯೂನಿಟ್ಸ್ ಇದೆ ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಪ್ರಾಸೆಸ್ 2 ಅಕೌಂಟ್ ಅಂತ ಮಾಡಿ ಎಷ್ಟು ಯೂನಿಟ್ ಆಗಿದೆ 95 ಯೂನಿಟ್ಸ್ ಆಗಿದೆ ಎಷ್ಟು ಬಂದಿದೆ ದುಡ್ಡು 380 ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿ ಅಬ್ನಾರ್ಮಲ್ ಸಾರಿ 15 ಅಲ್ವಾ 15 ಮತ್ತೆ ಎಷ್ಟು ಬಂದಿದೆ 300 ರೂಪಾಯಿ ಬಂದಿದೆ ಆಕ್ಚುಯಲ್ ಆಗಿ ಈ ಅಬ್ನಾರ್ಮಲ್ ಲಾಸ್ ಏನಾದ್ರು ನಾರ್ಮಲ್ ಲಾಸ್ ಅಲ್ಲೇ ಏನಾದ್ರು ಸೇಲ್ ಮಾಡಿರುತ್ತೆ ಆಕ್ಚುಯಲ್ ಆಗಿ ನಮಗೆ ಎಷ್ಟು ಬರೋದು ನೋಡಿ ನಾರ್ಮಲ್ ಲಾಸ್ ಎಷ್ಟು ಸೇಲ್ ಮಾಡಿದ್ದಾರೆ ಪ್ರಾಸೆಸ್ 2 ನಲ್ಲಿ 4 ರೂಪಾಯಿ ಮಾರ್ತಾರೆ ಹೌದಾ ಇಲ್ವಾ ಆಕ್ಚುಯಲ್ ಆಗಿ ನೀನೇನಾದ್ರು ಸೇಲ್ ಮಾಡಿದ್ರೆ ಓಕೆನಾ 15 ಯೂನಿಟ್ ನ ಎಷ್ಟು ರೂಪಾಯಿಗೆ ಮಾರ್ತಾ ಇದ್ದೆ 4 ರೂಪಾಯಿಗೆ ಮಾರಿದ್ರೆ ಎಷ್ಟು ಬರೋದು 60 ಆದ್ರೆ ನೀನು ಎಷ್ಟು ಬಂದಿದೆ ಅಂತ ಅನ್ಕೊಂಡಿದ್ಯಾ ಆಕ್ಚುಯಲ್ ಆಗಿ ಲಾಸ್ ಆಗಿರೋದು ಎಷ್ಟು ಆಗಿದ್ರೆ ಆವಾಗ ನನಗೆ ಆಕ್ಚುಯಲ್ ಆಗಿ ಲಾಸ್ ಆಗಿರೋದು ಓಕೆನಾ 240 ರೂಪಾಯಿ ಆಗಿದೆ ಎಷ್ಟಾಗಿರುತ್ತೆ 240 ರೂಪಾಯಿ ಇದನ್ನ ನಾನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಪ್ರಾಫಿಟ್ ಅಂಡ್ ಲಾಸ್ ಓಕೆ ಇದನ್ನ ಲಾಸ್ ಅಂತ ಕರೀತೀವಿ ಅರ್ಥ ಆಯ್ತಾ ಇದಕ್ಕೋ ಎಸ್ ಆರ್ ನೋ ಓಕೆ ಇದು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಆಯ್ತು ಅಬ್ನಾರ್ಮಲ್ ಗೇನ್ ಅಕೌಂಟ್ ಅಂತ ಅಬ್ನಾರ್ಮಲ್ ಗೇನ್ ಅಕೌಂಟ್ ನೋಡಿ ಗೇನ್ ಎಲ್ಲಿದೆ ಡೆಬಿಟ್ ಅಲ್ಲಿ ಇದು ಕರೆಕ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಪ್ರಾಸೆಸ್ 3 ಅಕೌಂಟ್ ಎಷ್ಟು ಯೂನಿಟ್ 36 ಯೂನಿಟ್ ಎಷ್ಟಕ್ಕೆ 1368 ರೂಪಾಯಿ ಮಾರಿದಿದ್ರೆ ನಾರ್ಮಲ್ ಲಾಸ್ ರೇಟ್ ಅಲ್ಲಿ ಹೌದಾ ಇದೇ 36 ಯೂನಿಟ್ ನಮಗೆ ಎಷ್ಟಕ್ಕೆ ಬರೋದು 5 ರೂಪಾಯಿ ಮಾರಿದ್ರೆ 180 ರೂಪಾಯಿ ಬರೋದು ಕರೆಕ್ಟ್ ಹಾಗಾದ್ರೆ ಇನ್ನ ಎಷ್ಟು ನಮಗೆ ಜಾಸ್ತಿ ಬಂದಿದೆ ಅಂದ್ರೆ ನೆಟ್ ಅಮೌಂಟ್ 36 into 5 180 ನಾವು 1368 ರೂಪಾಯಿ ಬರುತ್ತೆ ಅಂತ ಅನ್ಕೊಂಡಿದ್ವಿ ಹೌದಾ ಅದರಲ್ಲಿ ಇದು ಹೋದ್ರೆ ಎಷ್ಟು ಇರುತ್ತೆ 188 ಅದು ನಮ್ದು ತಪ್ಪಲ್ವಾ 68 ಬದಲು 86 ಅದಕ್ಕೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಓಕೆ 88 ಓಕೆನಾ ಇದನ್ನ ಪ್ರಾಫಿಟ್ ಅಂತ ಕರೀತೀವಿ ಅದು ಕ್ಲರಿಕಲ್ ಎರರ್ ಅಂತ ಹೇಳ್ತೀವಿ ಹೇಳೋದೊಂದು ಬರೆಯೋದು ಅದನ್ನೇ ಕ್ಲರಿಕಲ್ ಎರರ್ ಇದು ಅರ್ಥ ಆಯ್ತು ನಿಮ್ಗೆ ಸಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಮಾಡೋದು ತುಂಬಾ ತುಂಬಾ ಈಸಿ ಅರ್ಥ ಆಗ್ತದ್ಯಾ ಬರ್ಕೊಳ್ಳಿ